ನೋಡಿ, ಚಿಕ್ಕ ಬೇಸ್ರಟ್ಟು ದೊಡ್ಡ ಬೇಸ್ರಟ್ಟು ಎರಡು ಮಾಡಿದ್ದೀನಿ. ಇದಕ್ಕೋಸ್ಕರ ಒಂದು ಲೋಟ ಹೆಸರುಕಾಳು, ಕಾಲು ಲೋಟ ಅಕ್ಕಿ ಹಾಕಿ ರಾತ್ರಿನೇ ನೆನೆಸಿಟ್ಕೋಬೇಕು. ಬೆಳಗ್ಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಇಂಚಟ್ಟು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಬಿ ಒಂದು ಬೌಲ್ಗೆ ಹಾಕಿಟ್ಕೋಬೇಕು. ಮತ್ತು ಇದಕ್ಕೋಸ್ಕರ ಶುಂಠಿ ಚಟ್ನಿ ಮತ್ತು ಮಾಮೂಲಿ ಚಟ್ನಿ, ಉಪ್ಪಿಟ್ಟು ಎರಡೆಲ್ಲ ಮಾಡ್ತಾಯಿದ್ದೀನಿ. ಶುಂಠಿ ಚಟ್ನಿಗೆ 2 ಸ್ಪೂನು ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ. ಇದಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಉದ್ದಿಟ್ಕೋಬೇಕು. ಎಣ್ಣೆ ಹಾಕಿ ಖಾರಕ್ಕೆ ಬೇಕಾದಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಶುಂಠಿ 1 50 ಗ್ರಾಮು, ಬೆಲ್ಲ 50 ಗ್ರಾಮು, ಹುಳಿನೂ 50 ಗ್ರಾಮು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ರುಬ್ಕೋಬೇಕು. ಈ ಥರ ಇದಕ್ಕೇನು ಒಗ್ಗರಣೆ ಏನು ಹಾಕೋಷ್ಟಿಲ್ಲ. ಇದು ನೋಡಿ, ಚಟ್ನಿಗೆ ಕಾಯಿ, ಕಡಲೆಪಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಒಂದು ಸ್ವಲ್ಪ ಹುಳಿ ಇಷ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ರುಬ್ಬಿಟ್ಕೋಬೇಕು. ಇದಕ್ಕೆ ಒಗ್ಗರಣೆ ಹಾಕ್ಕೋಬೋದು. ಆ ಶುಂಠಿ ಚಟ್ನಿಗೆ ಎಣ್ಣೆ ಮಾತ್ರ ಕಾಯಿಸಿ ಹಾಕ್ಕೋಬೇಕು ನೋಡಿ. ಇದು ನೋಡಿ, ಉಪ್ಪಿಟ್ಟಿಗೆ ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕಿ 5 ಲೋಟ ನೀರು ಹಾಕ್ಕೋಬೇಕು. ಇದು ಸ್ವಲ್ಪ ಮೆತ್ತಗೆ ಇರಬೇಕು ಉಪ್ಪಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕಾಯಿ ತುರಿ ಒಂದು ಹಿಡಿ ಹಾಕಿ ಶುಂಠಿನೂ ಸ್ವಲ್ಪ ಹಾಕ್ಕೋಬೇಕು ನೋಡಿ. ಇವಾಗ ರವೆ 1 ಲೋಟಕ್ಕೆ 5 ಲೋಟ ನೀರು ಹಾಕ್ಕೋಬೇಕು. ರವೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿಟ್ರೆ ಅದಕ್ಕೆ ಸಾಕು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋದು. ಹೆಂಚಿಟ್ಬಿಟ್ಟು ಈಗ ಚಿಕ್ಕದು ಬೇಸ್ರಟ್ ಹಾಕೋಣ. ಚಿಟ್ಟಿ ಬೇಸ್ರಟ್ ಅಂತೀವಿ ಇದಕ್ಕೆ. ಈ ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೇಕು. ಇದು ಸಣ್ಣಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿರಬೇಕು. ಟೊಮೊಟೊ ಕೂಡ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ರ ಮೇಲಿಟ್ಟರೆ ಈರುಳ್ಳಿಗೂ ಎಲ್ಲನೂ ಉಪ್ಪು ಉಪ್ಪು ಇರುತ್ತಲ್ವ, ಫುಲ್ ಟೇಸ್ಟ್ ಆಗಿರುತ್ತೆ. ಇದ್ರ ಮೇಲೆ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ಚಟ್ನಿ ಪುಡಿ ಮಾಡಿಟ್ಕೊಂಡಿರ್ತೀವಲ್ವ, ಚಟ್ನಿ ಪುಡಿಗೆ ಕಡಲೆಪಪ್ಪಿಂದೆ ಹಾಕ್ತಾ ಇರೋದು ನಾನು. ಕಡಲೆಪಪ್ಪು, ಒಣಮೆಣ್ಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಒಣಕೊಬ್ಬರಿ ಇಷ್ಟು ಹಾಕಿ ಪುಡಿ ಮಾಡಿಟ್ಕೊಂಡಿರೋದು. ಇದನ್ನು ಇದ್ರ ಮೇಲೆ ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಹಾಕಿ ತುಪ್ಪ ಬೇಕಾದ್ರೂ ಹಾಕ್ಕೊಳ್ಳಿ ನೀವು, ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಸ್ವಲ್ಪ ಮುಚ್ಚಿಟ್ಬಿಟ್ಟು 1 ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ಕೋಬೇಕು. ಯಾಕೆಂದರೆ ಈರುಳ್ಳಿ ಮೇಲಿರುತ್ತಲ್ವ, ಇದು ದಪ್ಪ ಇರುತ್ತೆ ಸ್ವಲ್ಪ ಚಿಟ್ಟಿ ಪೆಸ್ರೆಟ್ಟು, ಅದಕ್ಕೋಸ್ಕರ ತಿರುಗಿಸಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಫ್ರೈ ಆಗುತ್ತೆ. ಆಮೇಲೆ ತೆಗೆದು ಉಪ್ಪಿಟ್ಟು ಮತ್ತು ಶುಂಠಿ ಚಟ್ನಿ, ಈ ಚಟ್ನಿ ಒಂದು ಬಾಯಲ್ಲಿ ಇಟ್ಕೊಳ್ಳಿ, ಹಂಗೆ ಇದಾಗ್ಬಿಡ್ತೀವಿ. ಭಾನುವಾರ ಟೈಮ್ ಮಾಡ್ಕೊಂಡ್ರೆ ಎಲ್ಲರೂ ಮನೇಲಿ ಇರ್ತಾರಲ್ವ, ಸಖತ್ತು ಹಬ್ಬದ ಥರ ಆಗಿಬಿಡುತ್ತೆ. ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಘಮ ಘಮ ಅಂತ ಇರುತ್ತೆ ಹೆಸರು ಕಾಳು. ಅದು ಆ ಶುಂಠಿ ಚಟ್ನಿ ನೋಡಬೇಕು ನೀವು, ಅನ್ನಕ್ಕೂ ಚೆನ್ನಾಗಿರುತ್ತೆ. ಅದು ಬಾಯಿ ಕೆಟ್ಟೋಗಿ ಜ್ವರ ಬಂದಿದ್ರೆ ಎಲ್ಲ ಈ ಶುಂಠಿ ಚಟ್ನಿ ತುಂಬ ಇಷ್ಟ ಆಗುತ್ತೆ ಬಾಯಿಗೆ. ನೋಡಿ ಎಷ್ಟು ಚೆನ್ನಾಗಿದೆಯೋ, ಮಾಡ್ಕೊಂಡು ನೋಡಿ, ಎಲ್ರಿಗೂ ಇಷ್ಟಾಗುತ್ತೆ. ಈಸಿಯಾಗೆ ಮಾಡ್ಕೋಬೋದು, ಒಂದೇ ಹಿಟ್ಟಲ್ಲೇ 2 ದೋಸೆ ಮಾಡ್ಕೋಬೋದು ನೋಡಿ. ಇದಕ್ಕೆ ಒಂದು ಸೌಟ್ ಹಾಕ್ಬಿಟ್ಟು ಒಂದೇ ಕಡೆ ಹೀಗೆ ಮಾಮೂಲಿ ದೋಸೆ ಸ್ಪ್ರೆಡ್ ಮಾಡುವಂಗೆ ಹಿಂಗೆ ತಿರುಗಿಸ್ಕೋಬೇಕು ನೋಡಿ. ತಿರುಗಿಸ್ಕೊಂಡು ಅದೇ ಈರುಳ್ಳಿ ಅದು ಇರುತ್ತಲ್ವ, ಅದನ್ನೇ ಇದ್ರ ಮೇಲೆ ಹಾಕ್ಕೊಳ್ಳೋದು. ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಹಾಕ್ತಾಯಿದ್ದೀನಿ. ಅದು ಮರೆತೋಗಿದ್ದೆ, ಮತ್ತೆ ತೆಗೆದು ಅದು ಹಾಕ್ತಾಯಿದ್ದೀನಿ ನೋಡಿ. ಏನಾಗಲ್ಲ, ಮೇಲೆ ಇರುತ್ತೆ. ಇದೇನು ತಿರುಗಿಸೋಂಗಿಲ್ಲ, ಸಣ್ಣಕ್ಕಿರುತ್ತಲ್ವಾ, ಹಂಗೆ ರೋಸ್ಟ್ ಆಗಿಬಿಡುತ್ತೆ. ಹಿಂಗೆ ಮಡ್ಚ್ಕೊಂಬಿಡೋದಷ್ಟೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಈ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನಿ, ಸಂಡೇ ನಿಮಗೆ ಸ್ಪೆಷಲ್ ಸಂಡೇ ಆಗಿಬಿಡುತ್ತೆ. ಓಕೆನಾ?